ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ತುಂಗ ಪಾಕಶಾಲೆ. ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇವತ್ತು ತರಕಾರಿ ಸಾಂಬಾರ್ ಮಾಡೋಣ, ಮಿಕ್ಸ್ ವೆಜಿಟೇಬಲ್ ಸಾಂಬಾರ್. ಒಂದು ಕುಕ್ಕರ್ ತಗೊಂಡಿದ್ದೀನಿ, ಇಲ್ಲಿ ತರಕಾರಿಗಳು ತಗೊಂಡಿದ್ದೀನಿ ನಾನು. ಇಲ್ಲಿ ಹೀರೆಕಾಯಿ ತಗೊಂಡಿದ್ದೀನಿ, ಬೀನ್ಸ್ ತಗೊಂಡಿದ್ದೀನಿ, ಆಲೂಗೆಡ್ಡೆ ತಗೊಂಡಿದ್ದೀನಿ, ಬದನೆಕಾಯಿ ತಗೊಂಡಿದ್ದೀನಿ, ಕ್ಯಾರೆಟ್ ತಗೊಂಡಿದ್ದೀನಿ. ಎಲ್ಲ ವಾಶ್ ಮಾಡಿ ಕಟ್ ಮಾಡಿರೋವಂಥದ್ದು, ಇದನ್ನೆಲ್ಲ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ನೀವು ಯಾವ ತರಕಾರಿ ಬೇಕಾದರೂ ಹಾಕ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಒಂದು ಕ್ಯಾಪ್ಸಿಕಮ್ ಕೂಡ ನಾನು ಹಾಕ್ತಾಯಿದ್ದೀನಿ ಇಲ್ಲಿ ಕಟ್ ಮಾಡಿಬಿಟ್ಟು. ನೋಡಿ, ಒಂದು ಅರ್ಧ ಟೊಮೆಟೊನೂ ಅಷ್ಟೇ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕ್ತಾಯಿದ್ದೀನಿ, ಸಾಕು ಇಷ್ಟು. ನೋಡಿ, ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷಿಲ್ ಕೂಗಿಸಿ ಸಾಕು. ಈಗ ಸ್ಟವ್ ಹಚ್ಕೊಳ್ಳೋಣ. ಕುಕ್ಕರ್ ಕೂಗೋಷ್ಟರಲ್ಲಿ ಒಂದು ಮಸಾಲೆ ರೆಡಿ ಮಾಡ್ಕೊಂಬಿಡೋಣ. ಒಂದು ಕಾಲು ಕಪ್ಪಷ್ಟು ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ, ಒಂದೂವರೆ ಟೇಬಲ್ ಸ್ಪೂನಷ್ಟು ಬೇಳೆ ಸಾಂಬಾರ್ ಪುಡಿ ಹಾಕ್ತಾಯಿದ್ದೀನಿ. ನೋಡಿ, ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ ವಾಶ್ ಮಾಡಿಬಿಟ್ಟು. ಇಲ್ಲಿ ಮೂರು ನಾಟಿ ಟೊಮೊಟೊ ತೊಗೊಂಡಿದ್ದೀನಿ, ವಾಶ್ ಮಾಡಿಬಿಟ್ಟು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ನೀರು ಸೇರಿಸ್ತಾಯಿದ್ದೀನಿ. ಇದನ್ನು ಗಟ್ಟಿಗೆ ಈಗ ಗ್ರೈಂಡ್ ಮಾಡ್ಕೊಂಬರೋಣ. ನೋಡಿ, ಮಸಾಲೆ ಎಲ್ಲ ರೆಡಿ ಆಯಿತು. ನೋಡಿ, ಇಷ್ಟು ನುಣ್ಣಗೆ ಇರಬೇಕಾಗತ್ತೆ, ಸಾಕು ಇಷ್ಟು. ನೋಡಿ, ಕುಕ್ಕರ್ ಕುಗಿ ಅರಿ ತಣ್ಣಗಾಗಿದೆ, ಲಿಡ್ ಓಪನ್ ಮಾಡೋಣ. ನೋಡಿ, ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ, ಸಾಕು ಇಷ್ಟು. ಈಗ ನಾವೇನು ಮಸಾಲೆ ರುಬ್ಬಿಟ್ಕೊಂಡ್ವಲ್ಲ ಆ ಮಸಾಲೆ ಹಾಕ್ತಾಯಿದ್ದೀನಿ. ನೋಡಿ, ಈ ಕಪ್ಪಲ್ಲಿ ಒಂದು ಕಪ್ನ ನಾನು ತೊಗರಿಬೇಳೆ ಬೇಯಿಸಿ ಇಟ್ಕೊಂಡಿದ್ದೀನಿ. ನೋಡಿ, ತೊಗರಿಬೇಳೆ ವಾಶ್ ಮಾಡಿಬಿಟ್ಟು ಒಂದು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಬೇಯಿಸಿ ಇಟ್ಕೊಂಡಿರೋವಂಥದ್ದು ತೊಗರಿಬೇಳೆ ಹಾಕ್ತಾಯಿದ್ದೀನಿ. ಇದನ್ನು ಮಿಕ್ಸ್ ಮಾಡಿ, ನಿಮಗೆ ಸಾಂಬಾರ್ ಕ್ವಾಂಟಿಟಿ ನೋಡಿ, ನೀರು ಬೇಕು ಅಂದರೆ ಒಂದು ಸ್ವಲ್ಪ ನೀರು ಹಾಕಿ. ನೋಡಿ, ನಾನು ಅದೇ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ನೀರು ಹಾಕ್ತಾಯಿದ್ದೀನಿ. ನನಗೊಂದು ಸ್ವಲ್ಪ ಸಾಂಬಾರು ಒಂದು ಸ್ವಲ್ಪ ಗಟ್ಟಿನೇ ಇರಲಿ. ಈಗ ಇದೊಂದು ಸ್ವಲ್ಪ ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಒಂದೆರಡು ಕುದಿ ಕುದಿಸ್ಕೊಬೇಕು. ಈಗ ಸ್ಟವ್ ಹಚ್ಕೊಳ್ಳೋಣ, ಇದೊಂದೆರಡು ಕುದಿ ಕುದಿಸ್ಕೊಳ್ಳೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನಾವು ತರಕಾರಿಗೂ ಉಪ್ಪು ಹಾಕಿರ್ತೀವಿ, ನೋಡಿಕೊಂಡು ಉಪ್ಪು ಬಳಸ್ಬೇಕಾಗತ್ತೆ. ಈಗ ಸಾಂಬಾರು ಒಂದೆರಡರಿಂದ ಮೂರು ಕುದಿ ಕುದೀರಿ, ಹಸಿ ವಾಸನೆ ಹೋದರೆ ಸಾಕು. ನೋಡಿ, ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಇದನ್ನು ಕುದಿಸಿದ್ದೀನಿ, ಹಸಿ ವಾಸನೆ ಹೋಗಿದೆ. ಈಗ ಒಂದು ಸಾಂಬಾರ್ಗೊಂದು ಒಗ್ಗರಣೆ ಹಾಕ್ಕೊಳ್ಳೋಣ. ನೋಡಿ, ಒಂದು ಬಾಂಡ್ಲಿ ಬಿಸಿಗಿಟ್ಟಿದ್ದೀನಿ, ಒಂದು ಟೂ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ, ಸಾಕು ಎಣ್ಣೆ ಬಿಸಿಯಾಗಲಿ. ಎಣ್ಣೆ ಬಿಸಿಯಾಗಿದೆ, ಸಾಸಿವೆ ಹಾಕ್ತಾಯಿದ್ದೀನಿ, ಸಾಸಿವೆ ಒಂದು ಸ್ವಲ್ಪ ಸಿಡಿಲಿ. ಒಂದು ಗರಿ ಕರಿಬೇವು ಹಾಕ್ತಾಯಿದ್ದೀನಿ. ನೋಡಿ, ಸಣ್ಣದಾಗಿ ಹಚ್ಚಿರೋವಂಥ ಈರುಳ್ಳಿ ಹಾಕ್ತಾಯಿದ್ದೀನಿ, ಉದ್ದಕ್ಕೆ ಸಣ್ಣದಾಗಿ ಹಚ್ಚಿರೋವಂಥದ್ದು. ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡಿ. ನೋಡಿ, ಈರುಳ್ಳಿ ಫ್ರೈ ಆಗಿರೋದು ಸಾಕು. ಈಗ ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ಈಗ ಒಗ್ಗರಣೆ ಹಾಕ್ಕೊಂಡಿರೋದು ಇದಕ್ಕೆ ಹಾಕ್ತಾಯಿದ್ದೀನಿ ಸಾಂಬಾರ್ಗೆ. ಮಿಕ್ಸ್ ಮಾಡಿ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ನೋಡಿ, ತುಂಬಾ ರುಚಿಯಾಗಿರುವಂಥ ತರಕಾರಿ ಸಾಂಬಾರ್ ರೆಡಿ ಆಯಿತು. ಮಿಕ್ಸ್ ವೆಜಿಟೇಬಲ್ ಸಾಂಬಾರ್ ಮುದ್ದೆ ವೈಟ್ ರೈಸ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಎಷ್ಟು ಘಮ ಘಮ ಅಂತಿದೆ ಅಂತೀರಾ, ತುಂಬಾ ಚೆನ್ನಾಗಾಗುತ್ತೆ ಈ ಸಾಂಬಾರು. ಈಗ ಡಿಶ್ ಔಟ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನೋಡಿ, ಮಿಕ್ಸ್ ವೆಜಿಟೇಬಲ್ ಸಾಂಬಾರ್ ರೆಡಿಯಾಗಿದೆ, ತುಂಬಾ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ನಿಮಗೆ ವಿಡಿಯೋ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಪ್ಲೀಸ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾನು ಅದೇ ವಿಡಿಯೋ ಹಾಕಿದ್ರೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.